फ्रेंड्स इवत्तिन रेसिपियल्ली आवकाया फ्राइड राइस यहाँ रीति नोड़ो इत तुम स्पाइसी तुम डिफ्रेंट आगे रेसिपी तुम क्विकोबू नम चानल फस्ट टाइम विजिट मारते प्लीज सब्सक्राइब मी लाइक शेर कमेंट लाइक नान वीडियोस तुम जन तलते बनी फ्रेंड्स हेगो नोड़ मोदल के वो कड़ाई नान 3-4 स्पून आयिल हाकता ಕ್ಯಾರೆಟ್ನ ಈ ಥರ ಸಣ್ಣ ಕಟ್ ಮಾಡ್ಕೊಂಡು ಸೇರಿಸ್ಕೊಂತಾ ಇದ್ದೀನಿ 4-5 ಬೀನ್ಸು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಟಿದ್ರೆ ಮೆತ್ತಗಾಗೋಗುತ್ತೆ ಇದನ್ನ 2 ಮಿನಿಟ್ಸ್ ಫ್ರೈ ಮಾಡಿದ್ಮೇಲೆ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ನಾನು ಒಂದು ಚಿಕ್ಕ ಬೌಲ್ ಅಷ್ಟು ರೈಸ್ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ರೈಸ್ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಕ್ಯಾಬೇಜು ಒಂದು ಸ್ಮಾಲ್ ಕಪ್ಪಲ್ಲಿ ಅರ್ಧ ಕ್ಯಾಪ್ಸಿಕಮ್ಮು ಬೆಲ್ ಪೆಪ್ಪರು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕ್ರಂಚಿ ಆಗಿರಬೇಕು ಸೋಯಾ ಸಾಸ್ ಒಂದು 2 ಸ್ಪೂನ್ಸ್ ಹಾಕೊಂತಾ ಇದೀನಿ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್ ಕೆಚಪ್ ಟೊಮೆಟೊ ಸಾಸ್ ವಿನೆಗರ್ ಒಂದು 1/2 ಟೀ ಸ್ಪೂನ್ ಅಷ್ಟು ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ನಾನು ಉಪ್ಪಿನಕಾಯಿ ಹಾಕೊಂತಾ ಇದೀನಿ ನಾನು ಆವಕಾಯ ರೆಸಿಪಿ ಆಲ್ರೆಡಿ ತೋರಿಸಿದ್ದೀನಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐ ಕಾರ್ಡ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೀವು ಇದು ಕ್ವಾಂಟಿಟಿಗೆ ತಕ್ಕವಾಗಿ ಹಾಕಿ ನಾನು ಸ್ಮಾಲ್ ಬೌಲ್ ರೈಸ್ ಆಗಿರೋದ್ರಿಂದ ಒಂದು 1/2 ಕಪ್ ಅಷ್ಟು ಉಪ್ಪಿನಕಾಯಿ ಹಾಕೊಂತಾ ಇದೀನಿ ಆವಕಾಯ ಇದು ಆಲ್ಮೋಸ್ಟ್ ಕ್ವಾಂಟಿಟಿ ಒಂದು 200 ಗ್ರಾಮ್ಸ್ ಇರುತ್ತೆ ರೈಸ್ ಕ್ವಾಂಟಿಟಿ ಫ್ರೆಂಡ್ಸ್ ನೀವು ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಹಿಡಿಸುತ್ತೆ ಅಂದ್ರೆ ಇನ್ನ ನೀವು ಉಪ್ಪಿನಕಾಯಿ ಸೇರಿಸ್ಕೊಬಹುದು ಸಾಸ್ ಕೆಚಪ್ ಏನು ಬೇಕೋ ಸೇರಿಸ್ಕೊಂಡು ಒಂದೇ ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಅಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಸಾಫ್ಟ್ ಆಗ್ತಿರ ಇರುತ್ತೆ ನಾನು ಉಪ್ಪಿನಕಾಯಿ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಟೇಸ್ಟಿಯಾದ ಆವಕಾಯ ಫ್ರೈಡ್ ರೈಸ್ ರೆಡಿ ಆಗಿದೆ ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೊಂತೀನಿ ಮತ್ತಷ್ಟು ಸಿಂಪಲ್ ರೆಸಿಪೀಸ್ಗೆ ಈಸಿ ರೆಸಿಪೀಸ್ಗೆ ಡಿಫ್ರೆಂಟ್ ರೆಸಿಪೀಸ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು